ಸಂತೋಷ್ ದ್ಯಾಮಗೋ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕನ್ ಒತ್ತಿ ಹೆಂಗ್ ಬರ್ತಾಳಂತ ಹೆಂಗ್ ಮಾಮೂಲಿ ಹೆಂಗ್ ಬರ್ತಾಳ ನಿಮ್ಮ ಮನೆಯಾಗದು ಬಂದಾಳು ಎಂದಿಲ್ಲ ಬಂದಾಡ್ರಿ ಕರೆ ಕಣ್ಣಿಗೆ ಕಂಡಿಲ್ರಿ ಆ ಕಣ್ಣಿಗೆ ಕಂಡಿಲ್ಲ ಕಂಡಿಲ್ಲ ಹೌದು ಲಕ್ಷ್ಮಿ ಅಂದ್ರೆ ಏನು ಇದು ಚಂಚಲ ಬುದ್ಧಿ ಹೌದು ಹೌದ್ರಿಪ್ಪ ಈಕಿ ಯಾರ ಮನೆಯಾಗದ ನೋಡಿ ಯಾರಿಗೂ ಸಮಾಧಾನ ಇಲ್ಲ ಹಾ ಹಾ ಇಲ್ರಿಪ ಸಮಾಧಾನ ಇಲ್ಲ ಏನಾಯ್ತೈತಿವಲ್ರಿ ಒಮ್ಮೆ ಏನೈತ್ರಿ ಮೂರ್ ಹೆಣ್ಣು ಮಕ್ಕಳ ಹಡದ ತಂದಿ ಹಾ ಹಾ ಪ್ರಭುತ್ವ ಆದ್ಮತ್ ವಯಸ್ಸಿಗೆ ತ ಮಕ್ಕಳಿಗೆ ಮದುವೆ ಮಾಡ್ಬೇಕಂತ ತಿಳ್ಕೊಂಡು ದೊಡ್ಡ ಮಗಳಿಗೆ ಕೇಳಿದ ಹ ದೊಡ್ಡ ಮಗಳಿಗೆ ಹೌದು ಇವಾಗ ನಿನಗೆ ಎಂತ ವರ ಹುಡುಕಾಡಿ ಮದುವೆ ಮಾಡ್ಬೇಕಂದಾಗ ಹ ಏನ್ ಹೇಳ್ತಾಳ್ರಿಪ ಅವಾಗ ಕೆಂದ್ ಅಕ್ಕಲ್ ಅಕ್ಕಲಕೋಟ ಸರ್ಕಾರದಂತ ರಾಜ್ಯ ಇರಬೇಕು ಬೇಡ ಜಮಖಂಡಿ ಬಾಣೆ ಸರ್ಕಾರದಂತ ಸರ್ಕಾರ ಇರ್ಬೇಕು ಹೌದು ಇಲ್ಲಾಂದ್ರೆ ಮೊದಲು ರಜಪೂತ್ ಸಹಕಾರ ಸಹಕಾರ ಅಥವಾ ರಾಜ್ಯ ಇರ್ಬೇಕು ಅಂತ ರಾಜ್ಯ ಜೋಡಿ ಕೂಡಿ ನನಗೆ ಮದುವೆ ಮಾಡಿ ಕೊಡಪ್ಪ ಕೊಡಪಾಕಿ ಒಣ್ಣ ಮಗಳಿಗೆ ಯಾಕೆ ನಿನ್ನ ಆಸೆ ತಕ್ಕಂತೆ ಅಂತ ತಿಳ್ಕೊಂಡ ಸುಂದರವಾಗಿರತಕ್ಕಂತ ಒಂದು ರಾಜ್ಯದ ರಾಜ್ಯನನ್ನು ಹುಡುಕಿ ತಂದು ಮದುವೆ ಮಾಡಿ ಕೊಟ್ಟ ಕೊಟ್ಟಿ ಹೌದು ಏಳನೇ ಮಗಳ ಮದುವೆ ಬಂದ ಅವಕಾಶ ಹ ಹ ಅವಳಿಗೆ ಕೇಳಿದಾಗ ಅವಳಂದ್ಳು ನನಗೆ ಆ ರಾಜನಂತ ದೊಡ್ಡ ಬೇಡ ಸುಮಾರು ನೂರೆಂಟು ಎಂಟು ಹಳ್ಳಿಗೆಲ್ಲ ರಾಜಕೀಯ ಮಾಡ್ಕೋತ್ಕೊಂಡ್ರ ಕಿಂತೂ ಹ ನನಗ ಅಗ್ದಿ ಅಗರ್ಭ ಶ್ರೀಮಂತ ಇರ್ಬೇಕು ಊರೊಳಗ ಹೌದು ನಾಲ್ಕು ಮಂದಿ ಅವನ ಕೇಳಿಕೆ ಮಾಡ್ತಿರ್ಬೇಕ ನಾಲ್ಕು ಮಂದಿಗೆ ಸಾಲ ಇರ್ಬೇಕು ಸುತ್ತಿನ ಹತ್ತು ಹಳ್ಳಿ ಒಳಗೆ ಹೆಸರು ಇರಬೇಕು ಅಂತ ಸಾಲ ಸೂಲು ನೀಡಿರತಕ್ಕಂತ ಸಂಪತ್ತು ರೊಕ್ಕ ಇದ್ದಂತ ಮಣಿತನದಾಗ ನನಗ್ ಕೊಡುವ ತಂದಂಟೇ ಹೌದು ಯಾಕಲ್ಲಂತ ಎರಡನೇ ಮಗಳಿಗೆ ಹುಡುಕ್ಯಾಡಿ ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರ ಸುತ್ತಿನ ಹಳ್ಳಿಗೆ ಸಾಲ ಕೊಟ್ಟಂತ ಸೌಕಾರಿ ಹುಡುಕ್ಯಾಡಿ ಮಗಳ ಲಗ್ನ ಮಾಡಿ ಲಗ್ನ ಮಾಡಿ ಕೊಟ್ಟ ಹೌದು ಇನ್ನು ಮೂರನೇ ಮೂರ್ನೇ ಮಗಳದೊಂದಿತ್ತ ಸಣ್ಣ ಸಣ್ಣ ಪಿಯಂಕ ಅವಾಗ ಅಕ್ಕಿನ ಕೇಳಿದ ಅಕಿ ಅಂದಳು ಎಪ್ಪ ಏನಂದಳ್ರಿಪ್ಪ ಒಂದ್ ಹೊತ್ತು ಉಂಡ್ರು ಸರಿ ಉಪಾಸ ಮಣಗಿದ್ರು ಸರಿ ಹೌದು ಸುಖವಾಗಿ ನಗ ನನ್ನ ದುಃಖ ಸುಖ ಅವ ಭಾಗಿಯಾಗಬೇಕು ಅವ್ನು ಸುಖ ದುಃಖದಾಗ ನಾ ಭಾಗಿಯಾಗಬೇಕು ಅಂತ ಹುಡುಕಿ ಕೊಡು ಹೌದೌದು ನಿನ್ನಂತ ತಾಯಿ ತಂದಿ ಅವನಿಗಿರ್ಬೇಕು ಅವರು ನನಗ ತಾಯಿ ತಂದಿ ಅಂತ ಅಲ್ಲಿ ತಿಳ್ಕೊಂಡ ನನಗ ಮಗಳಂತ ತಿಳಿಬೇಕು ನಾ ಅವ್ರಿಗೆ ಅತ್ತಿ ಮಾವ ಅಂತ ತಿಳಿಲಾರ್ದ ಅವ್ವ ಅಪ್ಪ ತಿಳಿದ ನಾ ಮನೆಯಾಗ ಬಾಳಬೇಕು ಹೌದು ಹೌದು ಅಂತ ಮಣಿತನಕ ನಾನು ಹುಡುಕಿ ಆಡಿ ಕೊಡು ಒಂದ್ಲಾಕಿ ಯಾಕೆ ಹೊಲ್ದಕತಿನ ಅಷ್ಟ ಈ ರೊಕ್ಕ ರೂಪಾಯಿ ರಾಜರು ಸಿಗ್ತಾರ ಹೌದು ಮತ್ತ ಮೂರನೇ ಮಗಳು ಹೇಳಿದಂತ ಮನಿ ಸಿಗ್ಬೇಕಲ್ಲ ಸಿಗ್ಬೇಕ ಅದಕ್ಕೊಂದು ನಾಲ್ಕು ದಿವಸ ಅಂತ ಕರೆ ಸಿಕ್ಕ ಹೌದು ಮದಿ ಮಾಡಿ ಕೊಟ್ಟ ಎಲ್ಲಾ ಮಕ್ಳು ಮೇಟ್ಗೆತ್ತಿದ್ವಿ ಅಲ್ಲ ದೊಡ್ಡ ಮಗಳು ಮದಿ ಮಾಡಿ ಕೊಟ್ಟವಲ್ಲ ಹೋಗಿ ಇಲ್ಲ ನಾಲ್ಕು ದಿನ ದೊಡ್ಡ ಮಗಳಂತೆ ಕೋಬೇಕ ದೊಡ್ಡ ಮಗಳಂತೆ ಕೋದ್ರಿಪ ಅಪ್ಪ ಬಂದಾನ ಅಂತೇಳಿ ಆತು ದಿನ ಮಗಳ ಪ್ರೀತಿ ಮಾಡಿ ಒಳಗೆ ಕರಿಬೇಕು ಕುಂಡಿಸ್ಬೇಕು ಚಹಾ ಪಾನಿ ಕ್ಷೇಮ ಸಮಾಚಾರ ವಿಚಾರ ಮಾಡ್ಲಿಲ್ಲ ಹೌದು ಒಳಗೆ ಕಾಯ್ ತಡ ಗೊಳೋ ಅಂತ ಅಳ್ಳಾಕ್ ಚಲೋ ಮಾಡಿಬಿಟ್ಲು ನೋಡ್ರಿ ಯಾಕ ತಂದವ ಹಾಂ ಹಾಂ ನೀ ಹೇಳಿದಂಗ ಹಂಗೆ ಹುಡುಕಾಡಿ ಹಿರುಡಿಕಾಡಿ ಮದುವೆ ಮಾಡಿಕೊಂಡದೆ ಅಂತ ರಾಜ್ಯಗ ನಿಂದ ಮದ್ವೆ ಮಾಡಿ ಯಾನ ನೀನು ಏನು ಕಾರಣ ಯಾಕೆ ಹೇಳಾಕತ್ತಿದಿ ಅಂತಂದ ಹಾಂ ಯಾಕೆ ಹೇಳ್ತ ಕೇಳ್ತಾನೆ ಅವಾಗ ಅಪ್ಪಗೆ ಹೇಳ್ತಾಳಕಿ ಏನುತ್ರಿ ಯಪ್ಪಾ ಎಲ್ಲ ರಾಜರಂಗೆ ನನ್ನ ಗಂಡನು ರಾಜ ಇರ್ಬೇಕಂತೇಳಿ ಕೊಡು ರಾಜನ ನಾ ಮದ್ವೆ ಮಾಡಿನಂತೇಳಿ ನಿನಗೆ ಬೇಡಿ ಹರ್ಕಿ ಹೊತ್ತು ಮದ್ವೆ ಆದಂಗೆ ಆದೆ ಅದು ಖರೆ ರಾಜರಿಗೆ ನೂರಾರು ಮಂದಿ ಹೆಂಡಿರತ್ತ ಹಾಂ ಹಾಂ ನೂರಾರು ಮಂದಿ ಹೆಂಗೆರು ರಾಜಿಗೆ ನೂರಾರು ಮಂದಿ ಹೆಂಡಿರತ್ತ ಆ ರಾಜನ ಸುಖ ನನಗಿಲ್ಲ ನನ್ನ ಸುಖ ರಾಜಾಗಿಲ್ಲಪ್ಪ ಯಾಕೆ ಇದನ್ನ ಮದುವೆ ಮಾಡ್ಕೊಂಡಿ ಅಂತ ತಿಳ್ಕೊಂಡ ಆ ದುಃಖ ನನಗೆ ಈಗಾಗ ಕತ್ತ ನೀ ಬಯಸಿದ್ದು ನೀ ಬೇಡಿದ್ದು ನೀನು ಭಾಗಕ್ಕೆ ಬಂದತಿ ಮಗಳ ಹೌದು ಇನ್ ಇದ್ರಾಗ ನೀ ಏನ್ ಮಾಡ್ಬೇಕು ಈ ಮುತ್ತೈತ ಕರಿನ ಹರಿಬೇಕ ದಂಡಿಗೆ ಹೋಗಿ ಹೌದು ಹೌದು ಎನ್ನಡ ರೀಪ್ಪ ಬರಂಗಿಲ್ಲ ಎರಡನೇ ಮಗಳಂತೆ ಮಗಳಂತ ಅಕಿ ಮನೆಯಾಗ ಹಿಡಿದು ತಡ ಆಕಿನೂ ಚಾಲನೆ ಹಾ ಆಕಿಗೂ ಸುಖ ಸಂತೋಷ ನೆಮ್ಮದಿ ಅನ್ತಕ್ಕಂಥದ್ದು ಏನಿಲ್ಲ ಇಲ್ರಿಪ್ಪ ಯಾಕೆ ಏನಾಯ್ತ ತಿಳ್ಕೊಂಡು ಅಪ್ಪ ಗಾಬರಿ ಕೊಟ್ಟ ಕೇಳಿದಾಗ ಹೇಳ್ತಾನ ಏನ್ರಿಪಾ ಅಪ್ಪಗ ಮಗಳ ಹೇಳ್ತವ ಏನ್ಪಾ ಇಟ್ಟು ಸಂಪತ್ತಿರ್ಬೇಕಿಟ್ಟು ಶಿರೀರಿ ಬೇಕಿಟ್ಟು ಬೆಳ್ಳಿ ಬಂಗಾರ ಇರ್ಬೇಕು ಸುತ್ತಿನ ನಾ ಕಳ್ಳಿಗೆ ಸಾಲ ಕೊಟ್ಟಂತ ಸಹಕಾರನ ಹುಡುಕ್ಯಾಡಿ ಮದುವೆ ಮಾಡಿಕೊಡಂದೆ ಹೌದು ನನ್ನ ಮಾತಿಗೆ ಬೆಲೆ ಕೊಟ್ಟ ಅಪ್ಪ ನೀವು ಮದುವೆ ಮಾಡಿ ಕೊಟ್ಟೆ ಕರೇಣ್ ನನ್ನ ಗಂಡ ಚಂತ್ಯಾಕ ತಿರುಗಾಡಿ ಅವ್ರಿಗೆ ಇವರಿಗೆ ಬಡ್ಡಿ ಹಂಗ ರೊಕ್ಕ ಆಗ್ತೈತಿ ಬಡ್ಡಿ ವಶೀಲಿ ಮಾಡ್ಕೊಂಡ್ ಬೆಳತಕ್ಕ ಲೆಕ್ಕ ಮಾಡ್ತೈತಿ ನಂದು ಅವಿಲ್ಲಾ ನನಗ ಸುಖ ಬೆಳೆ ಲೆಕ್ಕನ ಹಾಕಿ ಕುತ್ಕೊಂತ ಅವಾಗ ಮಕ್ಕಳು ಎರಡದು ಮತ್ತು ಒಂದೇದು ಮಗಳ ಮಾತು ಕೇಳೆ ಅದು ಬಹಳ ನೋವಾಯ್ತು ನೋವಾಯ್ತರಿಪಾ ಏನು ಮೂರನೇ ಮಗಳ ಸ್ಥಿತಿ ಏನದ ಮೊದಲೇ ಅಂದಾಳಕ್ಕೆ ಒಂದೊತ್ತು ಹೊತ್ತು ಇದ್ರು ಸರಿ ಒಂದ್ ಹೊತ್ತು ಉಂಡ್ರು ಸರಿ ನನ್ನ ತಾಯಿ ತಂದೆ ಹಂಗ ನನ್ನ ಅತ್ತಿ ಮಾವ ಇರಬೇಕು ಅವ್ರಿಗೆ ನಾ ಸಸಿ ಅಣಸಿರಬಾರ್ದು ನನಗೆ ಅವ್ರ ಅತ್ತಿ ಮಾವ ಅನಿಸಿರ್ಬಾರ್ದು ಅಂತ ಮನಿ ಹುಡುಕಿ ಕೊಡುವ ತಂದೆ ಹೌದು ಹೆಂಗ ನನ್ನ ಮಗಳಂತ ತಿಳ್ಕೊಂಡು ಮೂರನೇ ಮಗಳಿಗೆ ಹೋಗುದ್ರಾಗ ಅಪ್ಪ ಬಂದಿದ ಸುದ್ದಿ ಕೇಳಿ ನಡಮಿಂದ ಓಡೋಡಿ ಬಿದ್ದಿನಂತ ಕಬರ ಮಗಳ ಮೇ ಮೇಲಿಲ್ಲ ಇಲ್ಲ ಚೆರಿಗೆ ತುಂಬ ತಂದ ಅಪ್ಪಗಪ್ಪ ಪಾದ ತೊಳಕ ಬಾ ಅಂತ ತಿಳ್ಕೊಂಡ ದೇವರ ಹೆಂಗ ಹಡದಿ ಹಾಸಿ ಒಳಗಾರ ಹಂಗ ತಂದಿಗ ಒಳಗ ಕರ್ಕೊಂಡೋಗಿ ಕುಂಟು ಯಾ ಬಿಸ್ಲಾಗ್ ಬಂದಿ ಹೌದು ಯಾವಾಗ ಉಂಡ್ಯೋ ಏನೋ ಗೊತ್ತಿಲ್ಲ ಗೊತ್ತಿಲ್ಲ ಬಿಸಿಲ ಆರಾಮ ಸ್ವಲ್ಪ ಬಿಸ್ಲಾ ಈ ವಿಶ್ರಾಂತಿ ತಗೋ ಏನು ಚಾ ಮಾಡ್ಲಿ ಕುಡ್ಲಿಕ್ಕೆ ಲಿಂಬು ಸರ್ಬತ್ ಮಾಡ್ಲಿ ಏನ್ ಹೇಳ್ತಿ ಅದನ್ನ ಮಾಡ್ತಾನೆ ತಿಳ್ಕೊಂಡ ತನ್ನ ಸೆರಗಿಲೆ ಅಪ್ಪಗೆ ಗಾಳಿ ಬೀಸಕತ್ತೆ ನೋಡ್ರಿ ಗಾಳಿಗಿಲಿ ಗಾಳಿ ಮಲ್ಲುಡ್ ಬೀಸ್ದ ನೋಡು ಅಪ್ಪಗೆ ಹಿಂದಿನ ಒಂದು ಎರಡು ಮಗಳ ದುಃಖ ಆನಂದ ಆಯ್ತು ಇಟ್ ಮ್ಯಾಲ ತಿಳ್ಕೊಂಡು ಆನಂದದಾಗದಾಳಂತ ಹೌದು ಮಗಳ ನಿಂದ್ ಹೆಂಗ ಪರಿಸ್ಥಿತಿ ನಿಮ್ ಅಕ್ಕನಂತೆ ದೊಡ್ಡಕ್ಕಿ ಹೋಗಿ ಬಂದೆ ನಿಂದ್ ಹೆಂಗೈತಿ ಪರಿಸ್ಥಿತಿ ಅಂದಾಗಪ್ಪ ಒಂದೊತ್ತು ದುಡಿದ್ರು ಸರಿ ದುಡಿಲಿಲ್ಲ ಅಂದ್ರೂ ಸರಿ ಇವತ್ತು ದುಡಿದಿವಂದ್ರ ಒಂದು ವಾರ ತಕ ಗಂಡ ನಾನು ಆರಾಮಾಗಿ ದುಡಿತೀವಿ ಹೌದು ನನ್ನ ಅತ್ತಿ ಮಾವ ತಾಯಿ ತಂದಿ ಹಂಗ ತೂಗ ಮನ್ಸದಾಗಿಟ್ಟು ತೂಗಾಕತೇನೆ ನನಗ ಬಂದ ತವ್ರ ಮನೆಯಾಗ ತಾಯಿ ತಂದಿ ಶಿವ ಮಾಡಿದಟ್ಟು ತೃಪ್ತಿ ನನ್ನ ಅತ್ತಿ ಶಿವ ಮತ್ತು ಮಾವನ ಶಿವ ಮಾಡಿದಾಗ ಸಿಕ್ಕದ ಸಿಕ್ಕಿಪ ಚೆಂದ ಬಂದ ಚಂಚಿನಾಗ ಗಂಡ ಹೆಂಡ್ರ ಜಗಳ ಉಂಡ ಮಣಗುತ್ತಾರ ಪ್ರೀತಿಯಿಂದ ಹಾಡ್ಯಾಡಿ ನಕ್ಕೋತ ಮಣಗತಿವಿ ಬೆಳಗ್ಗೆ ಸೂರ್ಯ ಉದಯ ನಮ್ಮ ಕಾಯಕ ನಾವು ಮಾಡ್ತೀವಿ ಹೌದು ಒಂದು ಉತ್ತ ಒಂದು ತುತ್ತು ಉಂಡ ಆನಂದವಾಗಿ ನಾವು ಸಂಸಾರ ಇದೆಲ್ಲ ನಮಗೆ ಭಾಗ್ಯ ದೊರಿಬೇಕಾರೆ ನಿಮ್ಮದೇ ಪುಣ್ಯ ಅಂತ ತಿಳ್ಕೊಂಡು ಅಪ್ಪಳಗ ಪಾದ ಹಿಡ್ಕೊಂಡು ಶರಣ ಮಾಡ್ತಾಳೆ ನೋಡ್ರಿ ಪಾದ ಹಿಡ್ಕೊಂಡು ಶರಣ ಹೌದು ನಿನಗೆ ಯಾವ್ದು ಬೇಕಿದ್ರಾಗ ಯಾವ್ದು ಬೇಕೋ ಅಮ್ಮ ನಿನಗ ನಿನಗ ಅಂದ್ರೆ ಅಂದ್ರ ನಾ ಮದ್ವಿ ಮಾಡಿ ಕೊಡಂಗಿಲ್ಲ ಆಗಲೇ ನಮ್ ದೊಡ್ಡ ಅಣ್ಣನ ಮಗ ಅನ್ನ ಮಗನಿ ಗಂಡ ಮಗಾದಿವು ಅಂದ್ರೆ ನಿನಗ ಹೆಂಗಿರ್ಬೇಕಿ ಚಾರ ನಾನ್ ನಿನಗು ಹೆಣ್ಣ ಗಂಡ ಇವೆಲ್ಲ ಹುಟ್ಟುವಲ್ಲ ಆ ಪ್ರಕಾರದಾಗ ನಿನಗೆ ಬೇಕು ಎಂತಾದ್ ಹುಡ್ಕ್ಯಾಡವ ವಿಷಯ ಇಷ್ಟೇ ಅದ ಹೇಳುವಂತ ಮಾತಿನ ತಾತ್ಪರ್ಯ ಇಟ್ಟೈತಿ ಪುಣ್ಯಾತ್ಮರೇ ಬಾಳ ನಿಮ್ ಹೇಳ ಮುಖಸ್ತುತಿ ಮಾಡಿದಂಗ ಅನಸ್ತತಿ ನನ್ನ ಮೊಟ್ಟ ಮೊದಲು ಒಂದ ಹಾ ಏನ್ರಿಪ್ಪ ಜಮಖಂಡಿ ತಾಲೂಕು ಸನಾಳ ಮಾಧುಲಿಂಗನ ಜಾತ್ರೆ ನಡೆದಾಗ ಹಾ ಹಾ ಏನಾಗಿತ್ರಿ ಒಂದು ಭಕ್ತಿ ಗೀತೆ ಮಾಡಿದ್ದೇನಾ ಯಾವ್ದ್ರಿ ಭಕ್ತಿ ಗೀತೆ ಅದ್ರಲ್ಲಿ ಸಂತೋಷಣಿ ಅವ್ರಿಗೆ ಹಾ ನಮ್ಗೆ ಹೇಳಬೇಡ್ರಿ ಆ ಪದ ಮಾಡಿದ ಹಾ ಇದು ವೈರಲ್ ಆಗಬೇಕು ಎಲ್ಲ ಕಡೆ ಪಬ್ಲಿಸಿಟಿ ಆಗ್ಬೇಕಾರೆ ಮಾಡಬೇಕು ಮಾಡ್ಬೇಕು ಒಂದು ಸೂಕ್ಷ್ಮವಾಗಿ ವಿಚಾರ ಮಾಡಿದ್ರು ನನಗೆ ಅದು ಲಗಿ ದತ್ತ ಹುಡುಗ ಗೆಂತು ಬಿದ್ದ ಹ ಸರ ಮಣ್ಣಿ ನೀವು ಅರಕೆರೆ ಹಾಡಿರಲೇ ಬಹಳ ಚಲೋ ಆಗೇತ್ರಿ ಆ ಹಾಡ ಆ ಹಾಡ ನಮ್ಮ ಮಹಿಳಾರ ಸಂತೋಷಿನವ್ರಲ್ಲಿ ಯೂಟ್ಯೂಬ್ ಚಾನಲ್ ಅಲ್ಲಿ ನಂಬರ್ ಕೊಡ್ತಾನು ಆ ಹಾಡ ಅವ್ರಿಗೆ ಬಿಡ್ರಿ ಅವ್ರ ಯೂಟ್ಯೂಬ್ ಹಾಕ್ಬಿಡ್ತಾರ ನೋಡ್ರಿ ಹೌದು ಈ ಮಾತಾ ಸರ್ ನಿಮ್ಗೆ ನೆನಪತ್ತಿಲ್ಲ ಗೊತ್ತಿಲ್ಲ ನಾನೇ ನೇರವಾಗಿ ಫೋನ್ ಹಚ್ಚಿ ಮಾತಾಡಿ ಹಾಡು ಕೊಟ್ಟೆ ಅವಾಗ ಆ ಹಾಡು ಕೇಳಿ ಎರಡನೇ ದಿವ್ಸ ನನಗೆ ಫೋನ್ ಹಚ್ಚಿರೋರು ಆ ದೇವ್ರ ಫೋಟೋ ನಿಮ್ಮ ಫೋಟೋ ಕೊಡಲ ಸರ್ ಅಂತಂದ್ರು ನಂದೇನು ಬೇಡ್ರಿ ಗುರುವಿಂದ ಮಾದಾನ ದೇವ್ರದ್ದು ಫೋಟೋ ಹಾಕಿ ಹೌದು ಎಡಿಟ್ ಮಾಡಿಬಿಟ್ರ ಆ ಒಂದು ಹಾಡಿನ ನಿಂತ್ರ ಇವತ್ತ ಮದ್ಗೊಂಡ್ ಮುತ್ತೆ ಯಾವ ಅಂತರದಾಗಿ ಇಟ್ಟಿದ್ದ ಅದೇ ಅಂತರದಾಗಿ ಕಾರಣ ಮೈಲಾರ ಗ್ರಾಮದ ನಮ್ಮ ದ್ಯಾಮಗಳು ಬಂದವಳು ಅಂತೀಪಾ ಮತ್ತ ಇಷ್ಟೆಲ್ಲ ಕಲಾವಿದರನ್ನ ಮುಂದೆ ಆಮೇಲೆ ಅವರೇ ಹುಡುಕಿ ತಮ್ಮ ಸ್ವಂತ ಖರ್ಚಿನ ಮೇಲೆ ಬಂದ ನೋಡ ನೂರಲ್ಲ ಐದೈದು ನೂರು ಗಟ್ಲೆ ಹಾಡು ಕಲಾವಿದರಿಗೆ ಟೊಪ್ಪಿಗೆ ಹಚ್ಚಿ ಶಾಲ ಮಾಲೆ ಜೊತೆಗೆ ಪೀಠ ಸತ್ಕಾರ ಮಾಡಿಸಿ ಅದ್ ದೇವ್ರಿಗೆ ಒಳಗ ಕುಣ್ಸ್ಯಾರಪ್ಪ ಅಂದ್ರ ಭಕ್ತರು ಮುಂಡಾಸ ಸುತ್ತಾರ ಅವನು ಗುರುವಿನ ಗುರುತನ್ ತಿಳ್ಕೊಂಡಿದ್ ಪೀಠ ಸುತ್ತ್ಯಾರ ಸುತ್ತ ಶಾಲಾರ ನಮಗೆ ಶಿವ ಶಿವರಾಯಿ ಮಾಸ್ತ್ರ ಪೂಜಾರಿಗಳು ಮಾಡ್ತಾರ ಗೊತ್ತಿಲ್ಲ ನಿಮ್ಗೆ ಹಾಡೋರಿಗೆ ಮಾಡಾಕತ್ತಾರೇ ಪ್ರೇಮ ಅದ್ ಪ್ರೀತಿ ಭಗವಂತನ ಸಣ್ಣ ಅಂದ್ರೆ ಮಹಾದೇವ ಅಂದ್ರ ಇಟ್ಟಾರಪ್ಪ ಅಂತಂದ್ರೆ ಹೆಂಗ್ರೀಪ ಅವರೊಂದು ಜೀವನ ಚರಿತ್ರೆ ಪತ್ರಿಕೆ ಒಳಗೆ ಬಂದಿತ್ತ ಬಂದಿತ್ರಿಪಾ ಮೀಡಿಯಾದಾಗ ಪಬ್ಲಿಸಿಟಿ ಆಗಿತ್ತಿಲ್ರಿ ಪತ್ರಿಕೆ ಒಳಗೆ ಬಂದಾಗ ನಾನು ಕುತ್ಕೊಂಡು ಅದನ್ನು ನೋಡ್ಕೊಂಡೆ ಅವಾಗ ಅಭಿನಂದನೆ ಅವ್ರಿಗೆ ಸಲ್ಲಿಸಿದಾಗ ಹೌದು ಬಹಳ ಪ್ರೀತಿಯಿಂದ ಗೌರವ ಪೂರ್ವಕಾಗಿ ಅವ್ರಿಗೆ ನಾನು ಏನಂತ ಹೇಳ್ಕೊಂಡೆ ಅವ್ರ ಬಗ್ಗೆ ಶಿಕ್ಷಣ ಬರಿ ಏನು ಉದ್ಯೋಗ ಇಲ್ಲದಾರ ಹುಡುಗರು ಮೊಬೈಲ್ ಹಿಡ್ಕೊಂಡು ಮಾಡಾಕ್ತಿರತ್ತಲ್ಲ ಹೌದು ಅವ್ರದ್ದು ನಮ್ಮ ಸಮ ಬಿ ಎಡ್ ಎಜುಕೇಶನ್ ಆಗೈತಿ ನೋಡ್ರಿ ಹೌದು ಒಂದು ಎಲ್ಲಿಯಾದರೂ ಶಿಕ್ಷಣ ಸಂಸ್ಥೆ ಒಳಗೆ ಹೋಗಿ ಅಥವಾ ತನ್ನ ವೈಯಕ್ತಿಕವಾಗಿರ್ತಕ್ಕಂಥ ಜೀವನಕ್ಕೆ ತಾನು ನೌಕರಿ ಮಾಡಿಕೊಂಡ ತಾಯಿ ತಂದಿ ತನ್ನ ಹೆಂಡರು ಮಕ್ಕಳು ಸುಖದಿಂದ ಬದುಕಬೇಕಾಗಿತ್ತ ಹೌದು ಎದಕ ಸುಖದಿಂದ ಬದುಕಬೇಕಾಗಿತ್ರಿ ಸಮಾಜಮುಖಿಯಾಗಿ ಎಟ್ಟೋ ಎಲೆಮರಿ ಕಾಯಿಯಂತೆ ಒಳಗೆ ಕಳ್ಳಿಗೆ ಕುತ್ತಂತ ಕಲಾವಿದರನ್ನು ಗುರುತಿಸಿಕೊಂಡ ಅವ್ರು ಎಲ್ಲಿ ಬರ್ತಾರು ಸುದ್ದಿ ಅವರಿಗೆ ಗೊತ್ತಾದ್ರೆ ತಮ್ಮ ಸ್ವಂತ ಖರ್ಚಿನಾಗ ಬಂದ ನೂರಾರು ಹರದಾರಿ ಇದ್ರ ಸುದ್ದಿಕ್ ನೂರಾರು ಮೈಲಿಗಳ ಅಂತರದಿಂದ ಬಂದ ನಿಮ್ಮನ್ನ ಎಲ್ಲರನ್ನು ಪರಿಚಯ ಮಾಡಿ ಹೌದು ಅದು ನಿಜವಾಗ್ಲಿ ಹೇಳಬೇಕ ಅಂದ್ರೆ ದೇವ ಮಾನವರು ಅನ್ತಕ್ಕಂತ ಮಾತೈತಿ ಮಾನ್ಯವ್ರು ಹಳೆಯರು ಎಲ್ಲಿ ಸೊಲ್ಲಾಪುರ ಜಿಲ್ಲೆ ಅಕ್ಕಲಗೋಡ್ ತಾಲೂಕು ಹೌಸ್ಕ್ ಬಂದ್ರಿ ಇಪ್ಪತ್ತೆರಡಕ್ಕೆ ಫೆಬ್ರವರಿ ಬರ್ತೀರಿ ಅಂತ ನಮ್ಮ ಊರಿಗೆ ಶಿವರಾಜ್ ಸರ್ ನೀವು ಹೇಳ್ಯಾರ ಸ್ವಲ್ಪ ಬೇಗ ಬರೀ ಸರ್ ಅವಾಸ್ಯಾಗ ಏತಂದ್ರ ನಾ ಅಂದೆ ರೀ ಎತ್ತಂದೆ ನಾ ಮೈಲಾರ ಅವ್ರಿ ಸರ್ ಅಳ್ಯಾರಿ ಏತಂದ್ರ ನಿಮ್ಮ ಹೆಸರು ಹೇಳಿದ್ರಿ ಅವಶ್ಯಾಗಿ ಬರ್ತೀರಿ ಅಂತಕ್ಕಂಥ ಮಾತು ಅದಕ್ಕೆ ಪುಣ್ಯಾತ್ಮರೇ தானொலித பாதவ நிட்டு நெலவே சுக்ஷேத்த நெலவே பாவன தீர்த்த அதுக்க ஆ மயிலாரு மகாதேவ அப்பன ಅವ ಹೆಂಗ ಪಾದಿಟ್ಟಿದ ಮಣ್ಣು ಹೊಣ್ಣಾಗೈತಿ ಮುಟ್ಟಿದ ನೀರು ತೀರ್ಥ ಆಗೈತಿ ಹೌದು ಹಂಗ ಭಗವಂತನ ಸನ್ನಿದಾಗನದಾಗ ಅವನ ಮ್ಯಾಲ ವಿಶ್ವಾಸ ಇಟ್ಟ ಭಂಡಾರದ ಕಲಾ ಸೇವೆ ಮಾಡ್ತಕ್ಕಂತಹ ಕಲಾವಿದರನ್ನ ಅವರಿವ್ರನ್ನದೇ ಎಲ್ಲರ ಜೊತೆಗೆ ಹೌದು ಈಗರೆ ವಿದ್ಯಾಶ್ರೀ ವಿದ್ಯಾಶ್ರಿ ಮಶಿಬಿನೊಳಗೆ ಗೀಗಿ ಪದಗಳನ್ನ ಅತ್ಯಂತ ಫೇಮಸ್ ಆಗಿ ಓಡಾಕತ್ತವ ಓಡಾಕತ್ತವ್ರಿ ಆ ಓಟ ಇನ್ನೂ ಇರ್ಲಿ ಅಂತ ತಿಳ್ಕೊಂಡ ನಾ ಗುರುವಿನಲ್ಲಿ ಗುರುತಿಸಿಕೊಂಡ ಆ ಸಮಸ್ತ ದ್ಯಾಮಗಳ ಬಂಧುಗಳು ಮಾಡ್ತಕ್ಕಂತ ಒಂದು ಯೂಟ್ಯೂಬ್ ಸೇವೆಗೆ ಶಿವಯೋಗಿ ಅಮೋಘ ಸಿದ್ಧನು ಬೀರು ಸಿದ್ಧ ಮೈಲಾರದ ಶ್ರೀ ಮಾಧುಲಿಂಗ ದೇವರು ಶ್ರೀ ಸಂಪತ್ತು ಭೋಗ ಭಾಗ್ಯ ಕೊಡದ್ರ ಜೊತೆಗೆ ಆ ಮಾನವರ ಕೀರ್ತಿ ಪತಾಕಿ ಇನ್ನೂ ಮುಟ್ಲೆ ಅಂತ ತಿಳ್ಕೊಂಡ ಗುರುವಿನಲ್ಲಿ ಪ್ರಾರ್ಥಿಸಿಕೊಂಡು ತಾವು ಮಾಡಿರೋ ಶಾಲು ಮಾಲೆ ಪೀಠ ಜೊತೆಗೆ ಐದುನೂರ ಒಂದು ರೂಪಾಯಿ ಹಣವನ್ನ ಹೌದು ಭಕ್ತಿ ನನ್ನ ಮತ್ತು ನನ್ನ ವೈಯಕ್ತಿಕ ಸಂಘದ ವತಿಯಿಂದ ಪ್ರೀತಿಯಿಂದ ಆಭಾರ ಮಂಡಿಸಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ರೀಪ್ಪ ಅದಕ್ಕೆ